ನಿತ್ಯಾನಂದ್ ಸ್ವಾಮಿ ಬಂದ ಒಂದ್ಸಾರಿ ಅವನಿಗೋಸ್ಕರ ಎಂಬತ್ತು ಜನ ಇರೋ ಬ್ಯಾರ ಖಾಲಿ ಒಬ್ಬನೇ ಇರಿಸ್ತಾರ ಅವನ ನಿತ್ಯಾನಂದನ್ ರೈಫಲ್ ಒಳಗಡೆ ಬಂದ್ಬಿಡ್ತು ಗೊತ್ತಾ ನಿಮಗೆ ನಾಪಕೈದ ಬೆತ್ತನಗಿರೆ ಸೀನಾ ಅವ್ನು ಹೊಡಿಲಿಕ್ಕೆ ರೈಫಲ್ ಸಪ್ಲೈ ಮಾಡಿದ್ರು ಅದನ್ನ ಫೈರ್ ಮಾಡ್ನಲ್ಲ ಅವನೋ ಬೆತ್ತನಗಿ ರೆಸೀನ ಮೇಲೆ ನಾವು ಅಲ್ಲೇ ಇದ್ದೆ ಪೊಲೀಸ್ನವ್ರು ಗಾಂಜಾ ಸಪ್ಲೈ ಮಾಡ್ತಾರೆ ಮೊಬೈಲ್ ಸಪ್ಲೈ ಮಾಡ್ತಾರೆ ಎಲ್ಲಿಂದ ಬರ್ತದೆ ಕೈದಿಗಳಿಗೆ ಇವರೇ ಮಾಡೋರು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಆಮೇಲೆ ಪುಣ್ಯಾತ್ಮಿ ಸಂತೋಷ ಎಡ್ಡೆ ಸುಪ್ರೀಂ ಕೋರ್ಟಲ್ಲಿ ಇದ್ರಾಗ ಹೈಕೋ ಎಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಇಮಿಡಿಯೇಟ್ ಆಗಿ ಮೂರು ತಿಂಗಳೊಳಗೆ ಬೇಲ್ ಸಿಕ್ತು ನಮ್ಗೆ ಆಚೆ ಬಂದ್ಬಿಟ್ಟೆ ಮತ್ತೆ ಈ ಥರದ ಕಥೆಗಳು ಹೋಗೋದು ಬರೋದು ಹೋಗೋದು ಬರೋದು ಅಲ್ಲಲ್ಲ ಏನಾಯ್ತು ಒಟ್ಟು ಕೇಸು ಸುಪ್ರೀಂಕೋರ್ಟ್ ಪ್ರೂವ್ ಆಯ್ತಾ ಆಗಲಿಲ್ಲ ಪ್ರೂವ್ ಆಯ್ತು ಸರ್ ಅದೇ ಇದೆ ಅನುಭವ ಜೊತೆ ಇದ್ದಿತ್ತು ಅದೇ ಸಾಂದರ್ಭಿಕ ಸಾಕ್ಷ್ಯ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಅಂತೀವಿ ನಾವು ಆ ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಪನಿಷ್ ಮಾಡಿಬಿಟ್ರು ಏನು ಹೇಳ್ತೀರಿ ಇದಕ್ಕೆ ನ್ಯಾಯ ಕುರುಡು ಅನ್ನೋದು ಸಾಬೀತಾಯ್ತಲ್ಲ ಒಳ್ಳೆತನಕ್ಕೆ ಎಲ್ಲಿ ಬೆಲೆ ಬಂತು ಆ ಟೈಮಲ್ಲಿ ಅನುಬುರಾಜ್ ಭೇಟಿಯಾಗಿತ್ತು ಎರಡು ಸಾವಿರದ ಹದಿನೈದು ಇಸ್ವಿಯಿಂದ ನಾನು ಹೋಗಿ ಒಳಗಡೆ ಸಣ್ಣಗೆ ಬಿಳಿ ಬಟ್ಟೆ ಹಾಕಿದ್ಮೇಲೆ ಅನುಬುರಾಜ್ ಭೇಟಿಯಾಗಿತ್ತು ನನಗೆ ಎರಡು ಸಾವಿರದ ಹತ್ತು ಜೂನ್ ಹದಿನೈದು ಅದು ಅನುಬುರಾಜ್ ಏನಿಲ್ಲ ನಾನು ಈ ಪುಸ್ತಕ ಬರೆಯೋದು ಅಭ್ಯಾಸ ಈಗ ನಿಮ್ಮ ಕೇಸ್ ಬೀರೋದು ಯಾವ ವರ್ಷ ಎಂಬತ್ತೇಳನೇ ಇಸ್ವಿ ಜನವರಿ ಜೈಲಿಗೆ ಹೋಗಿದ್ದು ಅದೇ ವರ್ಷ ತಾನೆ ಎಂಟು ತಿಂಗಳಿದ್ವಿ ಸರ್ ಬೇಲ್ ಸಿಕ್ಕಿತ್ತು ಬಿಡ್ಬಿಟ್ರು ಬೇಲ್ ಸಿಕ್ಕಿದ ಮೇಲೆ ಆಚೆ ಬಂದ್ವಿ ಹತ್ತು ವರ್ಷ ಕೇಸ್ ನಡೀತು ವರ್ಷ ತೊಂಬತ್ತೇಳರ ಡಿಸೈಡ್ ಆಯಿತು ಕೇಸು ನಮ್ಮ ಪರವಾಗಿ ಆಯಿತು ಬ್ಯಾಂಕ್ ಹೋದೆ ಮತ್ತು ರೀನ್ ಸ್ಟೇಟ್ ಆದ ರೀನ್ ಇಸ್ಟೇಟಾಗಿ ಮನಸ್ಸು ಗಂಗೋತಿರ್ ಬ್ರಾಂಚಲ್ಲಿ ಕೆಲಸ ಮಾಡ್ತಿದ್ದೆ ಅದು ಹೈಕೋರ್ಟಲ್ಲಿ ಏನಾಗ್ತು ಜನರಲ್ ಅಪೀಲ್ ಆಗ್ತಾರೆ ಅದು ಮಾಮೂಲಿ ಪ್ರತಿಯೊಂದು ಕೇಸು ಅಪೀಲ್ ಆಗ್ತಾರೆ ಸ್ಕ್ರೂಟಿನೈಸ್ ಮಾಡ್ತಾರೆ ಅಲ್ಲಿ ನನ್ನ ದೂರ ದೃಷ್ಟಕ್ಕೆ ಅದು ಸ್ಕ್ರೂಟಿನೈಸ್ ಮಾಡಿ ನಂಗೆ ಸಮನ್ಸ್ ಶಿಕ್ಷವಾಗಿ ಆಯಿತು ಹೈಕೋರ್ಟಲ್ಲೂ ಕೋರ್ಟಲ್ಲೂ ನಾವು ಲಕ್ಷಗಟ್ಟಲೆ ಖರ್ಚು ಮಾಡಿದ್ವಿ ಆದರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ ಮಜಾಳ ಚೆಲ್ಲವರು ಪನಿಷ್ ಮಾಡೇ ಬಿಟ್ರು ನಮ್ಮನ್ನು ಆಗ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ವಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದಾಗ ಏನಾಯ್ತು ಅಂದರೆ ಇಮಿಡಿಯೇಟ್ ಬೇಲ್ ಕೊಟ್ಟರು ಸಂತೋಷ ಎಗ್ಡೆ ಇದ್ದಿದ್ದು ಬೆಂಚಲ್ಲಿ ಏಯ್ ಏನಿಲ್ಲ ಅಂದ್ಬಿಟ್ಟು ಬೇಲ್ ಕೊಟ್ರು ಮತ್ತೆ ವಾಪಸ್ ಬಂದ್ವಿ ಆಗ ಮತ್ತೆ ಏಳು ವರ್ಷ ನಡೀತು ಎರಡು ಸಾವಿರದ ಹತ್ತರಲ್ಲಿ ರಿಸಲ್ಟ್ ಬಂದ್ಬಿಡ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನೇ ಎತ್ತಿಡಿದ್ಬಿಟ್ರು ಅಪೇಲ್ಡ್ ಮಾಡಿದ್ರು ಅವರು ಏಳು ವರ್ಷ ಏಳು ವರ್ಷ ಅಂದರೆ ನಾನು ಇಲ್ಲೆಲ್ಲ ಹೊಡೆದಿದ್ದೆ ಅವೆಲ್ಲ ಕಡಿಮೆ ಆಗೋಯ್ತು ನಾಲ್ಕು ವರ್ಷಕ್ಕೆ ನಿಂತುಕೊತದು ನಾಲ್ಕು ವರ್ಷ ವರ್ಷನೇ ಇದ್ದಿದ್ದು ನಾವು ಒಳಗಡೆ ಹ್ಞೂ ಎರಡು ಸಾವಿರದ ಹತ್ತರಿಂದ ಹದಿನಾಲ್ಕರವರೆಗೂ ಹದಿನಾಲ್ಕು ಪೂರ್ತಿ ಇದ್ದು ಅನ್ಬುರಾಜೆ ಅದಕ್ಕೆಲ್ಲ ಪ್ರಿಪೇರ್ ಮಾಡಿ ರಿವಿಷನ್ ಎಲ್ಲ ಜಾಸ್ತಿ ಕೊಡಿಸಿ ಬಿಡಿಸಿದ್ದು ಅನುಭುರಾಜೆ ಹ್ಞೂ ಹಾಂ ಮೈಸೂರು ಜೈಲಿಗೆ ಹೋದೆ ಅಲ್ಲ ಅದೇ ಅನುಭವಗಳು ಭಾಳ ಭೀಕರವಾದದ್ದು ಸರ್ ಭಾಳ ಭೀಭತ್ಸವದವಲ್ಲಿ ಒಂದು ರೂಮಲ್ಲಿ ಎಂಬತ್ತು ಜನ ಇರ್ತಾರೆ ಒಂದೇ ಟಾಯ್ಲೆಟು ನೀರು ಬಂದ್ರೆ ಬಂತು ಬರೆದಿರಲಿಲ್ಲ ಅನುಭರಾಜ್ರು ಅಕ್ಕಪಕ್ಕದವ್ರು ಅನುಭರಾಜ ನಾನು ಆ ಮನುಷ್ಯ ಹೇಳ್ತಿದ್ದ ಹೇಳ್ತಿದ್ದ ಕಥೆಗಳನ್ನ ಹೇಳ್ತಿದ್ದ ಕಥೆನೇ ಇಲ್ಲಿ ಅಲಗಿನ ಮನೆ ಅಲಿಂಗನ ಬರೆದಿರೋದು ಅವನ ಕಥೆ ಹದಿನಾರು ವರ್ಷಕ್ಕೆ ಎಜೆಲ್ ಒಳಗಡೆ ಬರ್ತಾನೆ ಇಲ್ಲೂ ಮೈಸೂರಲ್ಲಿ ಅವನ ಅಷ್ಟು ಒತ್ತಡ ನನಗಿತ್ತು ಒಳಗಡೆ ಅದು ಆ ಒತ್ತಡಗಳಲ್ಲಿ ನಾನು ಬರೀದೇ ಇದ್ದರೆ ಇಷ್ಟು ಪುಸ್ತಕ ನಾನು ಬದುಕಿರಲಿಲ್ಲ ನಾನು ಏನು ದುಃಖ ಏನು ನೋವು ಏನು ಸಂಕಟ ಸರ್ ಜೈಲಲ್ಲಿ ಒಂದೊಂದು ದಿವಸ ಕಳೆಯೋದು ಕೂಡ ಭಾಳ ಘೋರವಾದ್ದು ಸರ್ ಅದು ಆಗಲ್ಲ ಆಗಲ್ಲ ಕೂತ್ರ ಕಷ್ಟ ನಿಂತರ ಕಷ್ಟ ಎದೆ ಎತ್ತಿ ನಡೆದ್ರ ಕಷ್ಟ ಅಲ್ಲಿ ಜೋನ ಜೋರಾಗಿ ಸೀನಂಗಿಲ್ಲ ಜೋರಾಗಿ ಅಳಂಗಿಲ್ಲ ಜೋರಾಗಿ ನಗಂಗಿಲ್ಲ ಪೊಲೀಸರು ಅಲ್ಲಿ ನೀವು ಬಿಳಿ ಬಟ್ಟೆ ಹಾಕ್ದವರು ಹೋಗಿ ನೀವು ಮಾತಾಡ್ಸೋಕ್ಕೆ ಸಾಧ್ಯವ ನೀವು ಮಾತಾಡಿಸಿ ಸರ್ ನೋಡ್ತೀನಿ ಮಾನವ ಹಕ್ಕುಗಳ ಆಯೋಗ ಅಂಥದ್ದೇ ಅವ್ರು ಮಾತಾಡ್ಸೋಕ್ಕೆ ಬಿಡೋಲ್ಲ ಬಿಳಿ ಬಟ್ಟೆಯವ್ರ ರೂಮಿಗೆ ನುಗ್ಗಿ ಏನು ವ್ಯವಸ್ಥೆಗಳಿವೆ ಎಂಥದ್ದಿದೆ ಸರ್ ಇಲ್ಲಿ ಅಲ್ಲಿ ಒಂಥರ ಕುದುರೆ ಇದ್ದಂಗೆ ಇರೋದು ಅಲ್ಲಿ ಬ್ಯಾರಕ್ಕಂತೀವಿ ರೂಮ್ಗಳಿಗೆ ಬ್ಯಾರ ಬ್ಯಾರಕಂದರೆ ರೂಮ್ಗಳು ಅಂತ ಕೈದಿಗಳಿರೋಕೆ ಕಟ್ಟಡಗಳು ಅಲ್ಲಿಡೋದು ಅದು ಹೆಂಗಿದೆ ಗೊತ್ತಾ ಸರ್ ಆ್ಯಕ್ಚುಲಾಗಿ ಅಸಹ್ಯಕರವಾಗಿದೆ ಆ್ಯಕ್ಚುಲಾಗಿ ಈ ಕಡೆ ಮೂವತ್ತು ಜನ ಮಲಗ್ತಾರೆ ಈ ಕಡೆ ಮೂವತ್ತು ಜನ ಮೊದಲು ತಿರುಗಡ ರಸ್ತೆ ಇರ್ತದಲ್ಲ ಅಲ್ಲೂ ಮಲಗ್ತಾರೆ ಜನ ಹೌದು ಜನ ಜಾಸ್ತಿ ಆದರೆ ಜನ ಜಾಸ್ತಿ ಇರಲ್ಲಿ ಜಾಗ ಜಾಗ ಮಾಡಿಕೊಡ್ತಾರೆ ಅವರು ಅನುಭುರಾಜಿ ನಾನು ಹೊಸಲ್ಲಿ ಹೋದಾಗ ಅವ್ರ ಮಧ್ಯದಲ್ಲಿ ಮಲಗಿದ್ದು ಕಾಲು ಒದಿತಾ ಇರ್ತಾರೆ ಹಂಗೆ ನಾವು ಅಲ್ಲಿ ಮಲ್ಕೋಬೇಕಲ್ಲಿ ಆ ಕಡೆಯಿಂದ ಓದಿತ ಈ ಕಡೆಯಿಂದ ಓದಿತಾ ಇರ್ತಾರೆ ಭಾಳ ಹೀನಾಯ ಪರಿಸ್ಥಿತಿ ಸರ್ ಅದಕ್ಕಿಂತ ಹೇಳ್ತೀನಲ್ಲ ಒಂದು ಸರಿಗೆ ಗಲ್ಗೆ ಹಾಕಿದ್ರೆ ಭಾಳ ಕ್ಷೇಮ ಆ್ಯಕ್ಚುಲಿ ನಾನು ಹೆಂಗೆ ಊಟ ಮಾಡಿ ಬದುಕು ಬಂದ ನನಗೆ ಆಶ್ಚರ್ಯ ಆಗುತ್ತೆ ಇವತ್ತು ಊಟ ಭಾಳ ವರ್ಷು ಸರ್ ತರಕಾರಿ ಸಾರು ಮಾಡ್ತಾರೆ ತರಕಾರಿಗಳು ಇರೋದಿಲ್ಲ ಅಷ್ಟೇ ಅರ್ಶಿಣ ನೀರು ಅಷ್ಟೇ ಅದು ಸಾರು ಹ್ಞೂ ಹುಳ ಬಂದಿರೋದು ಅಕ್ಕಿ ಅಂತ ಅನ್ನ ಅಡುಗೆ ಮನೇಲಿ ಇರ್ತಾರಲ್ಲ ಕಿಚನ್ ಕ್ಯಾಬಿನೆಟ್ ಅಂತದ್ದೆ ಅವರು ಮಾತ್ರ ಮನೆ ಊಟನೇ ಮಾಡ್ತಾರೆ ಬಿಡಿ ಅವರು ಅವ್ರು ಮಾಡ್ಕೊಂಡು ಬೇಕಾದ್ರು ಅನ್ಬುರಾಜು ಒಬ್ಬರು ಅನ್ಬುರಾಜ್ಗೆ ಅಂತ ಒಳ್ಳೆ ಊಟನೇ ಸಿಕ್ತಿತ್ತು ನನಗೆ ಗೊತ್ತಲ್ಲ ಮಟನ್ ದಿವಸ ಮಟನ್ ಸಪ್ಲೈ ಅವ್ರಿಗೆ ತಿನ್ನಷ್ಟು ಬೇರೆಯವ್ರಿಗೆ ಸಳ್ಳೆಗಿಳ್ಳಿ ಅಂತೀವಲ್ಲ ನಿಮಗೆ ನಾನ್ವೆಜ್ ಗೊತ್ತೇ ಇಲ್ವ ಕಾಣೆ ಸಳ್ಳೆ ಬಿಸಾಕಂಥ ಮಾಂಸನೇ ಕೈದಿಗಳು ಕೊಡೋದು ಅವರು ಒಳ್ಳೇದು ಕೊಡಲ್ಲ ಯಾವ ಕಾಣಕ್ಕೂ ಕೊಡೋಲ್ಲ ಯಾವ ಕಾಣ್ಕೊಡೋ ಪ್ರಶ್ನೆ ಮಾಡಂಗಿಲ್ಲ ಸರ್ ಒಳಗಡೆ ನೀವು ಪ್ರಶ್ನೆ ಮಾಡೋಂಗಿಲ್ಲ ಯಾಕೆ ಇಷ್ಟು ಕೊಡ್ತೀರಿ ಅಂತ ಪ್ರಶ್ನೆ ಮಾಡೋಂಗಿಲ್ಲ ನೀವು ಹೊಡಿತಾರೆ ನಿಯಮನೂ ಇಲ್ಲ ಎಂಥದ್ದು ಇಲ್ಲ ಯಾಕೆ ಇವರೆಲ್ಲ ಮಾಡಲ್ವಾ ಮಟನ್ ದಿವಸ ಬೇಕಾದವ್ರ ಮನೆಗೆ ಬೇಕ ಬೇಕಾದೋಗುತ್ತೆ ಅವ್ರು ಎಂಥ ಭ್ರಷ್ಟರು ಅಂದರೆ ಸರ್ ಆ್ಯಕ್ಚುಲಾಗಿ ಅಂತ ಭ್ರಷ್ಟರಲ್ಲ ಅವರು ನಾನು ಬರಿತೀನಲ್ಲ ಆ ಮಲ್ಲೇಶ್ ಇದ್ನಲ್ಲ ಒಬ್ಬ ಆ ಮಲ್ಲೇಶನವನು ಇವನು ಹೇಳ್ದೆ ಏನೊಂದು ಕಣ್ಣುಡಿ ಇವನು ಬರಹಗಾರ ಇವನು ಅಂತ ಹಂಗಾಗಿ ಸರ್ ನಾನು ಎರಡು ಸಾವಿರದ ಹದಿನೈದು ಸೂಲಿ ಒಳಗಡೆ ಹೋದಾಗ ವೀರಭದ್ರಸ್ವಾಮಿ ಅಂತ ತುಮ್ಕೋನವ್ರು ಅವರಲ್ಲಿ ಚೀಫ್ ಸ್ಟೂಡೆಂಟು ಶ್ರೀಕಣ್ಣಮೂರ್ತಿ ಅಂತ ಅವರು ಪೊಲೀಸ್ನವರು ಇದ್ದರು ಅವ್ರ ಬಗ್ಗೆ ನನ್ನ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವ್ರು ಸಾರ್ ಸಾರ್ ಬ್ಯಾಂಕಿಂಗ್ ಬಂದರು ಸರ್ ಇವರು ದಯವಿಟ್ಟಾಗಿರಿಸ್ಬೇಡಿ ಸರ್ ಅಲ್ಲಿ ಬೇರೆ ಎಲ್ಲ ಆಫೀಸಲ್ಲಿ ಕರ್ಕೊಂಬಿಡಿ ಸರ್ ಅಂತ ನೀರು ಸ್ವಾಮಿ ಸರ್ ಕರೆದರು ನಾನು ಏನಪ್ಪ ಬ್ಯಾಂಕಲ್ಲಿದೆ ಹೌದು ಸರ್ ಬ್ಯಾಂಕಲ್ಲಿದ್ದೆ ನಾನು ನೀವು ಬಂದು ಆಫೀಸಿಗೆ ಬಂದು ಹೋಗಪ್ಪ ಅಂತ ಹೇಳಿದ್ರು ಕೆಂಗಣ್ಣು ಆ್ಯಕ್ಚುಲಾಗಿ ಅವನಿಗೆ ಅವನು ಆಮೇಲೆ ಜೋಗಯ್ಯ ಅಂತ ಒಬ್ಬರಿದ್ದರು ಆ ಮನುಷ್ಯ ಇಬ್ಬರು ಸೇರ್ಕೊಂಡು ನನಗೆ ಲಾಳ ಶುರು ಮಾಡಿದ್ರು ಲಾಳ ಕಟ್ಟದ ಅಂದಾಗ ಮಂಡಿ ಕೆಳಗಡೆ ಹೊಡಿತಾರೆ ಅಂತ ಹೇಳಿದ್ನಲ್ಲ ಅಡಿ ಬೇಡಿ ಹಾಕಿ ಇಲ್ಲಿ ಬೇಡಿ ಕೋಳಗಳು ಹಾಕಿ ಹೊಡಿತಾರಲ್ಲ ಲಾಳ ನಿನಗೆ ನಾಳೆ ನಾಡಿನ ಲಾಳ ಕಟ್ತೀವಿ ಅಂದ್ರೆ ನನಗೆ ನನ್ನ ತಮ್ಮ ಬಂದ ಇಂಟ್ರವ್ಯೂ ನಾನು ನೋಡಲಿಕ್ಕೆ ಎಲ್ಲೋ ಈ ಥರ ಅಂತ ಆಗ ಮೇಯರ್ ಪುರುಷೋತ್ತಮ್ ಆಗಿದ್ದ ಸರ್ ಅವನು ತಕ್ಷಣ ಹೇಳ್ದೆ ಯಾಕೆ ಪುರುಷೋತ್ತಮ್ ನನ್ನ ತಮ್ಮನಿಗೂ ಭಾಳ ಕ್ಲೋಸು ಪುರುಷೋತ್ತಮ ನಾಳೆ ದಿವಸ ಹದಿನೈದು ಇಪ್ಪತ್ತು ದಿವಸ ಹುಡುಗ ಬಂದ್ರೆ ಎರಡು ವ್ಯಾನಲ್ಲಿ ಬಂದ ಅವ ನುಗ್ಗ್ದೆ ಒಳಗಡೆ ಯಾವನ ನಾವು ಮರಿಗೋಡ ಅಂತ ಕೇಳಿದೆ ಬಂದ ಇವ ಏನು 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 ನಮ್ಮ ಮಣ್ಣಿಗೆ ಏನೋ ಹೊಡಿತೀಂತಿ ನೀನು ಲಾಳ ಕಟ್ತೀಯಂತೆ ಏನನ್ಕೊಂಬಿಟ್ಟಿದ್ದೀಯ ನೀನು ಅವನು ಮುಟ್ಟು ನೋಡು ನೀನು ಇದೇ ಮಾತಾಡ್ದೆ ಸರ್ ಪುರುಷೋತ್ಮ ನನ್ನ ಕರೆಸ ಕರ್ಸೇಳ್ದೆ ಅವ್ನು ಮುಟ್ಟು ಹೋಗಬಂಡ್ ನೀನು ಈ ಇರ್ತೀ ಇಲ್ಲಿ ನಾನು ನೋಡ್ಕೊತೀನಿ ಅಂತ ಮೈಸೂರು ಮೇಯರ್ ಆಗಿದ್ದ ಪುರುಷೋತ್ತಮ ಆಮೇಲೆ ನಾನು ತಂಟೆ ಬರೋದು ಬಿಟ್ಬಿಟ್ರು ಆಮೇಲೆ ಬರೀಲಿಕ್ಕೆ ಶುರು ಮಾಡಿದ್ದು ನಾನು ಒಂದು ಹಾಳೆ ಸಿಗಲ್ಲ ಸರ್ ಅಲ್ಲಿ ಒಂದು ಪೆನ್ ಸಿಗಲ್ಲ ನಿಮಗಲ್ಲಿ ಸರ್ ಅದೇ ಲೈಬ್ರರಿ ಇರುತ್ತೆ ರಾತ್ರಿ ಎರಡು ಗಂಟೆಗೆ ನಾನು ಕೂತ್ಕೊಂಡ್ರೆ ಬೆಳಗ್ಗೆ ಆರು ಗಂಟೆವರೆಗೆ ನಾನು ಬ ಬರೀತಿದ್ದೆ ಎಲ್ಲ ಪೊಲೀಸರು ನೋಡೋರು ಯಾರು ನನ್ನ ತಂಟ ಬರ್ತಾರು ಮೂರು ಸಾವಿರ ಪೇಜ್ ಬರ್ತಿದ್ದೀನಿ ಸರ್ ನಾನು ಇಲ್ಲಿ ಬರ್ದೀವಲ್ಲ ಆಚೆ ಬರೆದ ಪುಸ್ತಕಗಳೆಲ್ಲ ಇವು ಅಲ್ಲೇ ಇದ್ದಾಗಲೇ ಬರ್ದಿದ್ರು ಪ್ರಕ್ಷುದ್ಧವಾದ ವಾತಾವರಣ ಯಾವಾಗಲೂ ಹಿಂಸೆ ನಾನು ಹೇಳಿಲ್ವ ನಿಮಗೆ ಬಿಗಿನಿಂಗಲ್ಲಿ ಜೈಲು ಸರ್ ನಥಿಂಗ್ ಬಟ್ ಮ್ಯಾನುಫ್ಯಾಕ್ಚರಿಂಗ್ ದ ಕ್ರಿಮಿನಲ್ಸ್ ಅಂತ ಆ್ಯಕ್ಚುಲಿ ಅವ್ರು ರಿಫಾರ್ಮಿಂಗ್ ಸೆಂಟ್ರ್ ಆಗಬೇಕಾಗಿತ್ತು ರಿಫಾರ್ಮಿಂಗ್ ಸೆಂಟ್ರ್ ಆಗೋಲ್ಲ ಸರ್ ಅವರು ಆಗಕ್ಕೆ ಇವರೇ ಬಿಡೋದಲ್ಲ ಪೊಲೀಸ್ನವರು ಪೊಲೀಸ್ನವ್ರು ಗಾಂಜಾ ಸಪ್ಲೈ ಮಾಡ್ತಾರೆ ಮೊಬೈಲ್ ಸಪ್ಲೈ ಮಾಡ್ತಾರೆ ಎಲ್ಲಿಂದ ಬರ್ತದೆ ಕೈದಿಗಳಿಗೆ ಎಲ್ಲಿಂದ ಬರ್ತದೆ ಸರ್ ಹೊರಗಡೆಯಿಂದ ಸಪ್ಲೈ ಮಾಡೋರು ಏನೋ ಇವರೇ ಮಾಡೋರು ದುಡ್ಡುಗೋಸ್ಕರ ಏನು ಬೇಕಾದ್ರು ಮಾಡ್ತಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ರೈಫಲ್ ಒಳಗಡೆ ಬಂದುಬಿಡ್ತು ಗೊತ್ತಾ ನಿಮಗೆ ಇದೆಯಾ ಬೆತ್ತನಗೆರೆ ಸೀನಾ ಅವನು ಹೊಡಿಲಿಕ್ಕೆ ರೈಫಲ್ ಸಪ್ಲೈ ಮಾಡಿದರು ಅಪೋಸಿಟ್ನವರು ರೈಫಲ್ಲು ಒಂದು ಜೇಲ್ ಒಳಗಡೆ ಒಳಗಡೆ ಬಂತದ್ರೆ ಏನು ಅರ್ಥ ಏನು ಸರ್ ಏನು ಮಾಡ್ತೀವ್ರಿ ಇವರೆಲ್ಲ ಟೈಟ್ ಸೆಕ್ಯೂರಿಟಿ ಮೈಸೂರು ಜೇಲ್ ಬೆಂಗಳೂರು ಜಲ್ನಂತೂ ಸೆಕ್ಯೂರಿಟಿ ಸೆಕ್ಯೂರಿಟಿ ಇರೋಂಥ ಸ್ಥಳ ರೈಫಲ್ಲೇ ಒಳಗಡೆ ಬಂತಲ್ಲ ಮತ್ತು ಅದನ್ನು ಫೈರ್ ಮಾಡಿದ್ನಲ್ಲ ಅವ ಟಿಬೇಟ್ ಏನೋ ಬೆತ್ತನಗೆರೆ ಸೀನಿನ ಮೇಲೆ ನಾವು ಅಲ್ಲೇ ಇದ್ದೆ ಹ್ಞೂ ಎರಡು ಸಾವಿರದ ಹನ್ನೊಂದು ಇಸ್ವಿ ಡೇಟ್ ಹೇಳ್ತೀನಿ ನನ್ನ ಇದ್ರ ಡೇಟು ಅಥವಾ ಇಲ್ಲಿ ಇಲ್ಲೆಲ್ಲೋ ಬರ್ದಿದ್ದೀನಿ ಬುಕ್ಕಲ್ಲಿ ಬರ್ತಿದ್ದೀನಿ ಅದನ್ನು ಹೇಗೆ ಬಂತಿದ್ದು ಬರಕ ರೈಫಲ್ ಬರೋಕ್ಕಾಗುತ್ತ ಸಾ ಬೇರೆ ಏನು ಬೇಕಾದ್ರೆ ಬರಲಿ ಗಾಂಜಾ ಇವೆಲ್ಲ ಬರಲಿ ಗಾಂಜಾ ಸಪ್ಲೈ ಮಾಡೋರು ಅವರವೇ ಹೆರಾಯಿನ್ ಸಪ್ಲೈ ಮಾಡೋರು ಅವರೇ ಎಲ್ಲ ಮೊಬೈಲನ್ನ ತಂದು ಕೊಡೋರೇ ಅವರು ಕೈದಿಗಳಿಗೆ ಎಲ್ಲ ನಡೆಯುತ್ತೆ ಸರ್ ಎಲ್ಲ ನಡಿ ಬೇರೆಯವ್ರ ಹತ್ರ ಇವರು ಸೀಸ್ ಮಾಡ್ತಾರಲ್ಲ ಅವನ ಹತ್ರ ಸೀಸ್ ಮಾಡ್ಲಿ ಇವರು ನೋಡ್ತೀನಿ ಮೊಬೈಲ್ ನ ರೈಫಲ್ ಬಂತಲ್ಲ ಒಳಗಡೆ ಅವನೇ ಜೈಲರ್ ಆಗ ಒಳಗಡೆ ಬಿಟ್ಟಿರೋನೇ ಅವನು ಒಳಗಡೆ ರೈಫಲ್ ಬಿಟ್ಬಿಟ್ಟು ಅಂತವನ ರೀಇನ್ಸ್ಟೇಟ್ ಮಾಡ್ತಾರಲ್ಲ ಎಂತ ವ್ಯವಸ್ಥೆ ಬದುಕ್ತಾ ಇದೀವಿ ನಾವು ಆ ಪುರುಷ ಕ್ರಿಮಿನಲ್ಸ್ ಎಗಲ್ ಮೇಲೆ ಕೈ ಸುತ್ತಾ ಇದ್ದ ಒಳಗಡೆ ಮತ್ತೆ ಜೈಲ್ ಅಂತ ಕರಪ್ಟ್ ಆಫೀಸರ್ಸಿನ ಎಲ್ಲೂ ಇಲ್ಲ ಸರ್ ಬಹಾರ ಸಪ್ಲೈ ಮಾಡೋಣ ಅಕ್ಕಿ ಎಲ್ಲ ಸಪ್ಲೈ ಮಾಡೋಣ ಅವನು ಡಿಪೋಕಿನ ಸಪ್ಲೈ ಮಾಡಿ ಅರವತ್ತು ರೂಪಾಯಿ ಬಿಲ್ ಮಾಡ್ತಿದ್ದ ಅವನು ಅವರು ನಮ್ಮ ನಾಗೇಂದ್ರ ಅವರು ಏರಿಯಾದಲ್ಲಿ ಎಲೆಕ್ಷನ್ ನಿಂತಿದ್ದ ಅವನು ಕಾರ್ಪೊರೇಟರ್ಗವನು ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ರು ಟೆಂಡರು ಮಾಂಸ ಬೆಂಗಳೂರಿಂದ ಬರ್ತದೆ ಅದು ಅದು ಕಾಂಟ್ರಾಕ್ಟ್ರು ಆಯ್ಗಂಡ ಅಚ್ಚಗಂಡ ಒಳ್ಳೊಳ್ಳೆ ಪ ಮಾಂಸದ ಭಾಗಗಳೆಲ್ಲ ಇವರು ಜೈಲಾಫೀಸರ್ಸ್ಗೆ ಕೈದಿಗಳಿಗೆ ಈ ಬಿಸಾಕ್ತಾರಲ್ಲ ಆ ಥರದ್ದು ಮಾಂಸನೇ ಕೊಡೋದು ನೀವು ಮಾಮ್ ಅಡುಗೆ ಮಾಂಸದ ಒಂದು ಅಡುಗೆ ಇರ್ತದಲ್ಲ ಅವತ್ತು ಹೋಗಿ ನೋಡಿ ಬನ್ನಿ ನನ್ನ ಕರ್ಕ ಕರ್ಕೊಂಡೋಗ್ತೀನಿ ಒಂದಾರು ಒಂದು ಒಳ್ಳೆ ಕಂಡ ಇದ್ಬಿಟ್ಟರೆ ನಾನು ಒಪ್ಕೊಂಡ್ಬಿಡ್ತೀನಿ ಪ್ರಶ್ನೆ ಮಾಡೋಂಗಿಲ್ಲ ಸರ್ ಎಲ್ಲದಕ್ಕೂ ಗಗನದ ಒಡಿದರೆ ಅಥಾವಲ್ಲ ಅಂತ ಒಬ್ಬಿದ್ದ ನಾನು ಎಂಬತ್ತೇಳ ಸೀಳು ಹೋದಾಗ ಮಲ್ಲಮ್ಮನುಂಡಿ ಡಬಲ್ ಮಾಡ್ರಿ ಕೇಸ್ನವ್ರು ಲಿಂಗಾಯತರು ಬಂದಿದ್ರು ಸರ್ ಪಾಪ ಡಬಲ್ ಮಾಡಿರೋದು ಅಲ್ಲಿ ಹುಡುಗೊಬ್ಬ ರವೀಶ್ ಅಂತಿದ್ದ ಅವನು ಒಂದು ವಾಲಿಬಾಲ್ ಕೇಳ್ತಾನೆ ಸರ್ ಇಂಡಿಪೆಂಡೆನ್ಸ್ ಡೇ ಹಿಂಗೇ ಇರ್ತದೆ ಆದರೆ ಹಿಂದಿನ ಎರಡು ಮೂರು ದಿವಸ ಅಂತ ಬರ್ತದೆ ಪ್ರತಿ ಸೋಮವಾರ ರೌಂಡ್ಸ್ ಬಂದು ಚೀಫ್ ಸ್ಟೂಡೆಂಟ್ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ಬೇಕು ಅವನು ಆ್ಯಕ್ಚುಲಾಗಿ ಯೋಗಕ್ಷೇಮೆ ಕೇಳ್ಕೊಂಡು ಹೇಗಿದ್ದೀರಿ ಎಂತು ಏನು ತೊಂದರೆ ಅಂತ ಅಲ್ಲ ತಾವ್ರ ಕಡೆ ಅಂತ ಬಿದ್ದ ನನ್ನ ಮಗ ಬಂಡೆ ಅವನು ಹಚ್ಚುವರ ಮನುಷ್ಯನಿಗೆ ಜಾತಿಗೆ ಸೇರ್ವನ ಆ ಹುಡುಗ ಸರ್ ವಾಲಿಬಾಲ್ ಆಡ್ತೀವಿ ಇದು ಹಳೆ ವಾಲಿಬಾಲು ಸರ್ ಹೊಡೆದ್ರೆ ನೋವು ಸರ್ ಕೈ ಅಂತ ಹೇಳಿದ ಅವನು ರೌಂಡ್ಸು ಚೀಪ್ಸು ಬಂಡ ಆಚೆ ಹೋದ್ಮೇಲೆ ಹೊಡೆದ ಹೊಡೆದ ಸರ್ ಆ ತನು ಅಟ್ಟಾಡ್ಸ್ಕೊಂಡು ಬೀದಿನ ಅಟ್ಟಾಡ್ಸ್ಕೊಂಡು ಹೊಡೆದ ಹೊಡೆದ ರವಿಶನ್ ಗೊತ್ತೇ ನಿಮಗೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಸರ್ ಅಲ್ಲಿ ಪ್ರಶ್ನೆನೇ ಮಾಡೋಂಗಿಲ್ಲ ಮತ್ತು ಅಲ್ಲಿ ಬರೋ ತರ್ಕ ಒಳ್ಳೊಳ್ಳೆ ತರಕಾರಿ ಎಲ್ಲ ಈ ಆಫೀಸರ್ಸ್ ಮನೆಗೆ ಹೋಗೋದು ಅಲ್ಲಿ ಏನಿಲ್ಲ ಸರ್ ಆರು ತಿಂಗಳು ನೀವು ಕಿಚನ್ ಸೂಪರ್ಡೆಂಟ್ ಆಗಿಬಿಟ್ರೆ ಎರಡು ಕಾರ್ ತಗೋಬೋದು ನೀವು ಈ ಜೈಲಲ್ಲಿ ಅವನೇ ತೆಲುಗು ಕೇಸಲ್ಲಿ ಶಿಕ್ಷೆ ಆಯ್ತು ಅವ್ನಿಗೆ ಈಗ ಅವನು ಆ ಟೈಮಲ್ಲಿದ್ದ ಜೈಲರು ಇಂಟರ್ವ್ಯೂ ಬಿಡ್ತಾರೆ ಹೊರ್ಗಡೆಂಗೆ ಬರ್ತಾರೆ ಇಂಟರ್ವ್ಯೂ ಅಂತ ಆ ಜೈಲ್ ಬಸ್ಸಲ್ಲಿ ಬೇರೆ ಥರ ಮಾತಾಡ್ತಾರೆ ಇಂಟ್ರವ್ಯೂ ಅದು ಅಂತಾರೆ ಅದು ಆ ಪ್ರತಿ ಒಬ್ಬ ಕೈದಿ ನೋಡೋಕೆ ಬಂದವನ ಹತ್ರ ಐವತ್ತರಿಂದ ನೂರು ರೂಪಾಯಿ ವಸೂಲು ಮಾಡ್ತಾರೆ ಸರ್ ಒಂದು ಇನ್ನೂರು ಜನ ಬರ್ತಾರೆ ಎಷ್ಟು ವಸೂಲಾಗುತ್ತೆ ನಾ ಕಣ್ಣರ ಕಂಡ್ರದ್ದು ಇವತ್ತಲ್ಲಿ ನಡೀತಾ ಇರೋದು ನಿತ್ಯಾನಂದ ಸ್ವಾಮಿ ಬಂದ ಒಂದು ಸಾರಿ ಒಂದೇ ರಾತ್ರಿ ಇರೋಕೆ ಬಿಡದಿಂದ ಇಲ್ಲಿಗೆ ಶಿಗೀರ ಶಾಸ್ತ್ರನಾಗ ನಮಸ್ಕಾರ ಮಾಡಿ ಒಳಗಡೆ ಕರ್ಕಂಡವನ ಅವನ ಶಿಷ್ಯರು ಒಳಗಡೆ ಬಂದರು ಅವನಿಗೋಸ್ಕರ ಎಂಬತ್ತು ಜನ ಇರೋ ಬ್ಯಾರನ್ನ ಖಾಲಿ ಮಾಡಿಸಿ ಒಬ್ಬನೇ ಇರಿಸ್ತಾರ ಅವ್ನ ನಿತ್ಯಾನಂದನ ಆ ನಿತ್ಯಾನಂದ ತಗೊಂಡಿನ ಹಾಸಿಗೆ ಬೆಡ್ಡು ಮಣ್ಣು ಮಸಿ ಎಲ್ಲ ಅದೆಲ್ಲನೂ ಕೂಡ ಈ ತಗೊಂಡೋಗಿ ಇಟ್ಕೊಂಡ ಒಂದು ಬಿಟ್ಟು ಕಣ್ಣಾರೆ ಕಂಡ್ರದಿದು ನಿತ್ಯಾನಂದ ಹಾಂ ನಿತ್ಯಾನಂದ ಬಿಟ್ಟವುದು ಅವ್ನಿಗೆ ಯಾಕೆ ಬೇಕು ಅವನಿಗೆ ಕೋಟ್ಯಾಧಿಪತಿ ಅವನಿಗೆ ತಿರುಗು ಹೊಡಲಿಲ್ಲ ಅವನು ಅವನಿರೋ ಕಡೆ ಇವ್ರಿಗೆ ಬಿಸ್ನೀರಂತೆ ಅವನು ಹೋಮ ಮಾಡೋಕ್ಕಂತೆ ಅವನು ಅವನ ಮಾಡೋಕ್ಕಂತೆ ಮಾಡಿ ಮೇಲೆ ಅತಿಹತ್ತಿ ಕೊಟ್ಟರು ಇವರು ಆಫೀಸರ್ಗಳು ಏನು ಹೇಳ್ತೀರಿ ಇದಕ್ಕೆ ಇಲ್ಲ ಅಂತ ಹೇಳಿ ನನ್ನ ಹಜ್ರು ಕಡೆ ಭಾಳ ಕಷ್ಟ ಇದೆ ಸರ್ ವ್ಯವಸ್ಥೆಯಲ್ಲಿ ಬದುಕೋದು ಬದು ನಾವು ಎಲ್ಲ ಬದುಕು ಬಂದ್ವಲ್ಲ ಅದು ಏನು ಹೇಳಬೇಕು ನಂಗೆ ಗೊತ್ತಾಗ್ತದೆ ಆ ಗಾರ್ಡ್ಸ್ ಗ್ರಹಿಸೋ ಮತ್ತೊಂದು ಗ್ರಹಿಸೋ ಯಾರು ಅನಗ್ರಹನ ಗೊತ್ತಿಲ್ಲ ನಿಜ ಬದುಕು ಬರೋದೇ ಕಷ್ಟ ಸರ್ ನೀವು ಕಲ್ಲು ಈಗ ನಮ್ಮ ಹುಡುಗ ರಘುರಾಮಪ್ಪ ಆ ತರ ಹೋದರೆ ಈಚೆ ಬರಗ ಈರುಳ್ಳಿ ಸಿಪ್ಪೆ ಆಗಿರ್ತಾನೆ ಮನುಷ್ಯ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ